ಸರ್ ನಮಸ್ಕಾರ ನಿಮ್ಮ ಹೆಸರು ನಮಸ್ತೆ ಸರ್ ನನ್ನ ಹೆಸರು ರಾಬಿನ್ ಐವನ್ ಡಿಸೋಜ ರಾಬಿನ್ ಐವನ್ ಡಿಸೋಜ ನಿಮ್ಮ ಊರು ಸರ್ ಊರು ಸಿ ಅನಂತ ಪದ್ಮನಾಭ ದೇವಸ್ಥಾನ ಸಮೀಪ ಕುಡುಪು ಕುಡುಪು ಹತ್ರ ಕುಡುಪು ಓಕೆ ಓಕೆ ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀರಾ ಸರ್ 29 ವರ್ಷ ಕೆಎಸ್ಆರ್ಟಿಸಿಯಲ್ಲಿ 29 ವರ್ಷ ಆಯ್ತು ಹೌದು ಪ್ರೈವೇಟಲ್ಲಿ ಒಂದು 6 ವರ್ಷ ಆರು ವರ್ಷ ಯಾವ ಬಸ್ಸಲ್ಲಿ ಸರ್ ಪ್ರೈವೇಟಲ್ಲಿ ಪ್ರೈವೇಟಲ್ಲಿ 22 ನಂಬರ್ 3 ನಂಬರ್ ಎಲ್ಲಿಂದ ಸರ್ ಅದು ಸ್ಟೇಟ್ ಬ್ಯಾಂಕ್ನಿಂದ ಮೂಡ್ಶೆಡ್ಡೆ ಸ್ಟೇಟ್ ಬ್ಯಾಂಕ್ನಿಂದ ಬಜ್ಪೆ ಸ್ಟೇಟ್ ಬ್ಯಾಂಕ್ನಿಂದ ಬಜ್ಪೆ ಬಜ್ಪೆ ಸೊ ಅದರಲ್ಲೆಲ್ಲ ದಿನಕ್ಕೆ ಎಷ್ಟು ಟ್ರಿಪ್ ಮಾಡ್ತಿದ್ರಿ ಸರ್ ಅದಕ್ಕೆ 5 ಟ್ರಿಪ್ ದಿವಸಕ್ಕೆ 5 ಟ್ರಿಪ್ ಹೌದು ಒಂದು ಮಧ್ಯಾಹ್ನದಿಂದ ಒಂದು ಮಧ್ಯಾಹ್ನ ಶಿಫ್ಟ್ ತರ ಶಿಫ್ಟ್ ಶಿಫ್ಟ್ ಸೊ ನೀವು ಡ್ರೈವರ್ ಆಗಿ ಮಾಡ್ತಿದ್ರಿ ಹೌದು ಸೊ ಎಷ್ಟು ಗಂಟೆ ಬೇಕಾಗ್ತಿತ್ತು ಸರ್ ಆಗ 20 25 ವರ್ಷದ ಹಿಂದೆ ಮಂಗಳೂರಿಂದ ಬಜ್ಪೆಗೆ ಹೋಗಬೇಕಂದ್ರೆ ಎಷ್ಟು ಟೈಮ್ ಬೇಕಾಗಿತ್ತು ಅಂದ್ರೆ ಅದಕ್ಕೆ 1 ಗಂಟೆ ಟೈಮ್ ಕೊಡ್ತಾರೆ 1 ಗಂಟೆ ಅಂದ್ರೆ ಹೋಗಿ ಕೆಲವು ಕಡೆ ನಿಲ್ಲಿಗೆ ಇರ್ತದೆ ಸೊ ಹೋಗಿ ಮತ್ತೆ ಅಲ್ಲಿ ರೆಸ್ಟ್ ಉಂಟಾ ಇಲ್ಲ ರೆಸ್ಟ್ ಉಂಟು ರೆಸ್ಟ್ ಉಂಟು 10 ನಿಮಿಷ ರೆಸ್ಟ್ ಉಂಟು 10 ನಿಮಿಷ ಕಾಲ್ ಗಂಟೆ ಎಲ್ಲ ರೆಸ್ಟ್ ಇದೆ ಮತ್ತೆ ರಿಟರ್ನ್ ಮಂಗಳೂರು ರಿಟರ್ನ್ ಸೊ ಕೆಎಸ್ಆರ್ಟಿಸಿ ಯಾವಾಗ ಸೇರಿದ್ರಿ ಕೆಎಸ್ಆರ್ಟಿಸಿ 10/11/1994 94ರಲ್ಲಿ ಸೇರಿದ್ರಿ ಸೊ ಕೆಎಸ್ಆರ್ಟಿಸಿ ಅಲ್ಲಿ ಯಾವ ಯಾವ ರೂಟ್ ಅಲ್ಲಿ ಹೋಗಿದ್ದೀರಿ ಸರ್ ಮಂಗಳೂರು ಬೆಂಗಳೂರು ಮತ್ತು ಅಲ್ಲಿ ಲೋಕಲ್ ಮಂಗಳೂರು ಸಾಲೆತ್ತೂರು ಮಂಗಳೂರು ವಿಟ್ಲ ಮಂಗಳೂರು ಬೆಂಗಳೂರು ಮಂಗಳೂರು ಹೈದರಾಬಾದ್ ಮಂಗಳೂರು ತಿರುಪತಿ ಮಂಗಳೂರು ಚೆನ್ನೈ ಮಂಗಳೂರು ಮುಂಬೈ ಸೊ ಇಷ್ಟು ರೂಟ್ ಹೋಗಿದ್ದೀರಲ್ಲ ಸರ್ ಸೊ ನಿಮಗೆ ತುಂಬ ಇಷ್ಟವಾದ ರೂಟ್ ಯಾವುದು ಇಷ್ಟವಾದ ರೂಟ್ ಎಲ್ಲ ರೂಟ್ ಇಷ್ಟ ಸರ್ ಎಲ್ಲ ಎಲ್ಲ ಓಕೆ ಮತ್ತೆ ಯಾವ್ಯಾವ ಬಸ್ ಓಡಿಸಿದಿರಿ ಸರ್ ಟಾಟಾ ಟಾಟಾ ಲೈಲ್ಯಾಂಡ್ ಲೈಲ್ಯಾಂಡ್ ಸ್ಕ್ಯಾನಿಯಾ ಸ್ಕ್ಯಾನಿಯಾ ಕೊರೋನಾ 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 ಹಾಂ ಮತ್ತು ವೋಲ್ವೋ ಸೊ ಕೊರೋನಾ ಬಸ್ ಹೇಗೆ ಉಂಟು ಸರ್ ಕೊರೋನಾ ಬಸ್ ಸರಿ ಇಲ್ಲ ಸರಿ ಇಲ್ಲ ಕೊರೋನಾ ಅಷ್ಟೊಂದು ಸರಿ ಇಲ್ಲ ಅಂದ್ರೆ ಟಾಟಾ ಲೈಲ್ಯಾಂಡ್ ಎಲ್ಲ ಮಿಕ್ಸ್ ಇರ್ತದೆ ಹಾಂ ಸೊ ನಿಮ್ಗೆ ಯಾವುದು ಹಿಡಿಸ್ತದೆ ಸರ್ ವೋಲ್ವೋನ ಸ್ಕ್ಯಾನಿಯಾನ ಟಾಟಾನ ವೋಲ್ವೋ ಮತ್ತು ಸ್ಕ್ಯಾನಿಯಾ ಸ್ಕ್ಯಾನಿಯಾ ಹಿಡಿಸ್ತದೆ ಏನು ಲೈಲ್ಯಾಂಡ್ ಗಾಡಿ ಲೈಲ್ಯಾಂಡ್ ಗಾಡಿ ವ್ಯತ್ಯಾಸ ಏನಿರ್ತದೆ ಸರ್ ವೋಲ್ವೋ ಮತ್ತು ಸ್ಕ್ಯಾನಿಯಾದಲ್ಲಿ ವೋಲ್ವೋ ಜಾಸ್ತಿ ಆಕ್ಷನ್ ಆಗ್ತದೆ ಹಾಂ ಅದು ಆಕ್ಷನ್ ಆಗಲ್ಲ ಜಾಸ್ತಿ ಹೊಂಡ ಹಿಂಡ ಎಲ್ಲ ಇದಾದ್ರೆ ಜಾಸ್ತಿ ಆಕ್ಷನ್ ಆಗಲ್ಲ ಒಂದೇ ಲೆಕ್ಕ ಹೋಗ್ತದೆ ಒಂದೇ ಲೆಕ್ಕ ಹೋಗ್ತದೆ ಸ್ಕ್ಯಾನಿಯಾ ಶೇಕ್ ಎಲ್ಲ ಆಗುತ್ತೆ ಸೊ ಒಳ್ಳೆ ಸ್ಪೀಡಲ್ಲಿ ಎಲ್ಲ ಹೋಗ್ತದೆ ಬ್ರೇಕ್ ಎಲ್ಲ ಒಳ್ಳೆ ಇರ್ತದೆ ಸ್ಕ್ಯಾನಿಯಾದಲ್ಲಿ ರಿಟರ್ಡರ್ ಎಳಿಬೇಕು ಬ್ರೇಕ್ ಒಳ್ಳೆ ಇರ್ತದೆ ರಿಟರ್ಡರ್ ಎಳಿದ್ರೆ ಬ್ರೇಕ್ ಒಳ್ಳೆ ಇಲ್ಲದ್ರೆ ಬ್ರೇಕ್ ಕಡಿಮೆ ಸೊ ಮೈಲೇಜ್ ಎರಡಕ್ಕೂ ಸೇಮ್ ಇರ್ತದೆ ಸರ್ ಸ್ಕ್ಯಾನಿಯಾ ಸೇಮ್ ಇರ್ತದೆ ಸೇಮ್ ಇರ್ತದೆ ಓಕೆ ಓಕೆ ಸೊ ಇಷ್ಟೆಲ್ಲ ಹೋಗಿದ್ದೀರಿ ಇಷ್ಟೆಲ್ಲ ಹೇಳಿದ್ರಿ ನಿಮ್ಮ ಬಗ್ಗೆ ಮತ್ತೆ ಈಗ ನೀವು ಟ್ರಾವೆಲ್ ಎಲ್ಲ ಮಾಡ್ತೀರ ಸರ್ ಈಗ ಮುಂಬೈಯಲ್ಲಿ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಮುಂಬೈ ಈಗ ಒಂದು 2 ತಿಂಗಳಾಗ್ಲಿಗಾಯ್ತು 2 ತಿಂಗಳಾಗ್ಲಿಗಾಯ್ತು ಸೊ ಇದು ನಿಮ್ಮ ಇವಾಗ ಈ ರೂಟಲ್ಲೇ ಅಟ್ಯಾಚ್ ಆಗಿದ್ದೀರಾ ಹೌದು ಇದು ಎಷ್ಟು ಅಂದ್ರೆ ಒಂದು ವರ್ಷ 2 ವರ್ಷ ಆ ಥರ ಎಲ್ಲ ಫಿಕ್ಸ್ ಈ ರೂಟಲ್ಲೇ ಇರ್ತೀರ ಅಂತ ಹೇಳಲಿಕ್ಕಾಗಲ್ಲ ನಾವು ಸೀನಿಯರಿಟಿ ಪ್ರಕಾರ ನಮಗೆ ರೂಟ್ ಕೊಟ್ಟಿರ್ತಾರೆ ಆ ಪ್ರಕಾರ ನಾವು ತಗೊಂಡು ಓಡ್ತೀವಿ ನಮಗೆ ಬೇಕಾದ ರೂಟ್ ಸೀನಿಯರಿಟಿ ಪ್ರಕಾರ ಬೇಕಾದ ರೂಟ್ ತಗೊಂಡು ಅಂತ ಮಾಡಿ ಕೊಡ್ತಾರೆ ಓಕೆ ನಿಮಗೆ ನೀವು ಡ್ರೈವಿಂಗ್ ಯಾವಾಗ ಮಾಡ್ತೀರಿ ಸರ್ ಡೇ ಅಲ್ಲಿ ಮಾಡ್ತೀರಾ ರಾತ್ರಿ ಮಾಡ್ತೀರಾ ನಿಮ್ಗೆ ಯಾವುದು ಇಡಿಸ್ತಾರೆ ಡೇ ಅಲ್ಲಿ ಮಾಡಿ ಡೇ ಸಹ ಮಾಡ್ತೇನೆ ನೈಟ್ ಸಹ ಮಾಡ್ತೇನೆ ಎಲ್ಲರೂ ಬಟ್ ಒಂದು ಇದಿರ್ತಾರಲ್ಲ ಸರ್ ನಮ್ಗೆ ರಾತ್ರಿ ಆದ್ರೆ ಒಳ್ಳೆ ಇರ್ತಾರೆ ಟ್ರಾಫಿಕ್ ಇರೋದಿಲ್ಲ ಇಲ್ಲ ನಮ್ಗೆ ಡೇ ಆದ್ರೆ ಒಳ್ಳೆ ಜನರ ಜೊತೆ ಇದ್ದು ಮಾಡ್ಬೇಕು ಅಂತ ಇಲ್ಲ ಸರ್ ಆತರ ಇಲ್ಲ 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 ಸೊ ರಾತ್ರಿ ಆದ್ರೆ ಸಹ ಎಲ್ಲಿಯಾದ್ರೂ ಬ್ಲಾಕ್ ಆದ್ರೆ ನಾವು ಅಗಲಕ್ಕೆ ಹೋಗ್ಲೇಬೇಕು ಹಾ ಹೋಗ್ಲೇಬೇಕು ಹೋಗ್ಲೇಬೇಕು ಆವಾಗ ಟ್ರಾಫಿಕ್ ಇರ್ತದೆ ಆವಾಗ ನಾವು ಅದು ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಹೌದು ಹೌದು ಸೊ ನೀವು ಡ್ರೈವರ್ ಆಗಿ ಸೊ ನಿಮ್ಗೆ ಬಸ್ ಇದು ಎಷ್ಟು ಗಂಟೆ ಮುಂಚೆ ನೀವು ಡಿಪೋದಲ್ಲಿ ನೀವು ಬರ್ಬೇಕಾಗ್ತದೆ ಸರ್ ಒಂದು 3 ಗಂಟೆ ಮೊದಲು ಬರ್ಬೇಕು 3 ಗಂಟೆ ಮೊದಲು ಬರ್ಬೇಕಾ ಗಾಡಿ ಎಲ್ಲ ನೋಡ್ಬೇಕು ಎಲ್ಲ ಕ್ಲೀನ್ ಮಾಡ್ಬೇಕು ಎಲ್ಲ ನೋಡಿ ಎಲ್ಲ ಸೊ ಇವಾಗ ಇದು ಟೈರ್ ಎಲ್ಲ ನೋಡಿ 12 ವರೆಗೆ ನಾವು ಗಾಡಿ ಎಲ್ಲ ಮೇಂಟೆನೆನ್ಸ್ ಎಲ್ಲ ನೋಡಿ ಎಸಿ ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿ ಮತ್ತೆ ಚೆಕ್ ಮಾಡಿ 12 ವರೆಗೆ ಬಿಡುದಾದ್ರೆ 11 ಗಂಟೆ ನಾವು ಗೇಟ್ ನಿಂದ ಓ ಸೊ 3 ಗಂಟೆ ಮುಂಚೆ ನೀವು ಒಂದು ಗಾಡಿ ಎಲ್ಲ ಇದು ಮಾಡಿ ಗಾಡಿ ಚೆಕ್ ಮಾಡಬೇಕಾಗ್ತದೆ ಡಿಪೋಗೆ ಹೋಗಬೇಕಾಗ್ತದೆ ಅಲ್ಲ ಸೊ ಅಲ್ಲಿ ಮತ್ತೆ ಅಟೆಂಡೆನ್ಸ್ ಎಲ್ಲ ಹಾಕಿ ಮತ್ತೆ ಮತ್ತು ಬಸ್ ಸ್ಟ್ಯಾಂಡ್ ಬರಬೇಕು ಓಕೆ ಓಕೆ ನೀವು ಅಲ್ಲಿ ಡಿಪೋಗೆ ಬರ್ತಿರಲ್ಲ ಸರ್ ನೀವು ಏನಾದರೂ ಆಲ್ಕೋಹಾಲ್ ಎಲ್ಲ ತಗೊಂಡಿದ್ರೆ ಚೆಕ್ ಏನಾದರೂ ಮಾಡ್ತಾರೆ ಸರ್ ಡಿಪೋ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರಲ್ಲ ಡೌಟ್ ಬಂದ್ರೆ ಮಾಡ್ತಾರೆ ನಾವು ತಗೊಳ್ಳಲ್ಲ ಆದ್ರೆ ಅವರು ಮಾಡ್ತಾರೆ ಬಟ್ ಮಾಡೋ ಸಾಧ್ಯತೆ ಇದೆ ಅದೆಲ್ಲ ಇದೆ ಕೆಎಸ್ಆರ್ಟಿಸಿ ಎಲ್ಲ ಅವೆಲ್ಲ ಕ್ರಮ ತಗೊಳ್ತಾರೆ ಅಲ್ಲ ಸೊ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಿ ಸರ್ ಸೊ ನೀವು ಕೂತ್ಕೊಂಡೇ ಇರ್ತೀರಿ ನಿಮ್ಮ ಹೆಲ್ತ್ ಎಲ್ಲ ಹೇಗೆ ಕಾಪಾಡ್ತೀರಿ ಸರ್ ಯಾಕಂದ್ರೆ ಮ್ಯಾಕ್ಸಿಮಮ್ ಒಂದು 5-6 ಗಂಟೆ ಕೂತಿದಲ್ಲೇ ಕೂತ್ಕೊಳ್ತೀರಿ ಡ್ರೈವಲ್ಲಿ ಸೊ
ಹೇಗೆ ನೀವು ಹೆಲ್ತ್ ಎಲ್ಲ ಫುಡ್ ಎಲ್ಲ ಏನು ತಗೊಳ್ತೀರಾ ಆಫ್ಟರ್ ಟ್ರಾವೆಲ್? ಲಿಮಿಟ್ ಫುಡ್ ತಗೊಳ್ತೀವಿ ಸರ್. ಮೀನ್ ಸಾರು, ರೈಸ್ ಮತ್ತು ಚಪಾತಿ. ಚಪಾತಿ ಬೇರೆ ಮಾಂಸ ತಿನ್ನಲ್ಲ. ಮಾಂಸ ಎಲ್ಲ ತಿನ್ನಲಿಲ್ಲ. ಡ್ರೈವಿಂಗ್ ಅಲ್ಲಿ ಬರೀ ಸಿಂಪಲ್ ಫುಡ್, ನೀರು ಅಷ್ಟೇ ಮತ್ತು ಸ್ವಲ್ಪ ಎಕ್ಸಸೈಸ್ ಮತ್ತು ಮನೆಯಲ್ಲಿ ಸ್ವಲ್ಪ ಎಲ್ಲ ಕೆಲಸ ಚಿಲ್ಲರೆ ಚಿಲ್ಲರೆ ಎಲ್ಲ ಕೆಲಸ ಎಲ್ಲ ಮಾಡ್ತೀವಿ. ಹಾಗೆ ಸ್ವಲ್ಪ ಎಲ್ಲ ಇದೆ. ಸೊ ಮನೆಗೆ ಹೋದ್ಮೇಲೆ ಏನು ಮಾಡ್ತೀರಿ ಸರ್? ಮನೆಯಲ್ಲಿ ಹೋದ ಮೇಲೆ ಸ್ವಲ್ಪ ನಿದ್ದೆ ಮಾಡ್ತೇನೆ. ನಂತರ ಸ್ವಲ್ಪ ಮನೆಯಲ್ಲಿ ಆಚೆ ಈಚೆ ಸ್ವಲ್ಪ ಕೆಲಸ ಇರ್ತದೆ. ಯಾವುದು ಗಾರ್ಡನ್ದು ಅದು ಇದು ಎಲ್ಲ ಇರ್ತದೆ. ಏನೋ ತೆಂಗಿನ ಮರ ಇದೆ, ಒಂದು ಎರಡು ಮೂರು ಚಿಕ್ಕ ತೆಂಗಿನ ಮರ ಇದೆ, ಅದಕ್ಕೆಲ್ಲ ಹತ್ತಿ ತೆಂಗಿನ ಮರ ಎಲ್ಲ ಕಾಯಿಗಳು. ತೆಂಗಿನ ಮರ ಹತ್ತಿರಾ? ಹೌದು ಹತ್ತೇನೆ, ಈಗಾಗಲ್ಲ ಸ್ವಲ್ಪ ಏಜ್ ಆಯ್ತಲ್ಲ. ಆಗ ಹತ್ತಿದ್ರಿ? ಹತ್ಬಿಟ್ಟು ನೀವು ತೆಂಗಿನಕಾಯಿ ಇಳಿಸ್ತೀರಾ ಕೆಳಗೆ? ಈಗ ಚಿಕ್ಕ ಮರಕ್ಕೆ ಮಾತ್ರ. ಚಿಕ್ಕದೊಂದು ಸೊತ್ಲಿಕ್ಕೆ ಬರ್ತದೆ ನಿಮ್ಗೆ? ಸೊ ಡ್ರೈವಿಂಗ್ ಬಿಟ್ಟು ತೆಂಗಿನ ಮರ ಓಕೆ ಓಕೆ. ಅಡಿಗೆ ಏನಾದ್ರು ಮಾಡ್ತೀರಾ ಸರ್? ಅಡಿಗೆ ಸ್ವಲ್ಪ ತೆಂಗಿನಕಾಯಿ ಕೆಳಗೆ ಇಳಿಸಿ ಮತ್ತೆ ಅದರದ್ದು ಏನಾದ್ರು ಒಳ್ಳೆ ಮೀನು ಗಸಿ ಏನಾದ್ರು ಮಾಡ್ತೀರಾ? ಅದು ಮಾಡ್ಲಿ ಪದಾರ್ಥ ತೆಗೆದುಕೊಳ್ಬೇಕು ಅವಾಗ ಮಾಡ್ಲಿ ಮಾಡ್ತೀರಿ. ಅಲ್ವಾ, ಮತ್ತೆ ಪಿಕ್ಚರ್ ಎಲ್ಲ ನೋಡ್ತೀರಾ ಸರ್? ಪಿಕ್ಚರ್ ನೋಡ್ತೀರಿ? ಯಾವ ಪಿಕ್ಚರ್ ನೋಡಿದ್ರಿ? ಈಗ ನೋಡಿದಿಲ್ಲ, ಮೊದಲು ನೋಡ್ತಿದ್ದೆ, ಇದಕ್ಕೆ ಬರುವ ಮೊದಲೆಲ್ಲ ನೋಡ್ತಿದ್ದೆ. ಅವಾಗ ಇದು ಹಿಂದಿಯಲ್ಲಿ ಫೂಲ್ ಆರ್ ಅಂಗರ್, ಮಿಥುನ್ ಚಕ್ರವರ್ತಿ, ಮತ್ತು ಕನ್ನಡದಲ್ಲಿ ಯಜಮಾನ್, ಅದು ಲಾಸ್ಟ್ ಪಿಕ್ಚರ್ ನೋಡಿದ್ರು. ಹಾಡೆಲ್ಲ ಕೇಳ್ತೀರಾ ನೀವು? ಹಾಡೆಲ್ಲ ಕೇಳ್ತೀರಾ? ಓಕೆ ಓಕೆ ಓಕೆ. ನಿಮ್ಮ ಊಟ ಮನೆಯಲ್ಲಿದ್ರೆ ಏನು ಊಟ ಮಾಡ್ತೀರಿ ಸರ್? ಮನೆಯಲ್ಲಿದ್ರೆ ಮೀನ್ ಸಾರು, ರೈಸ್. ಓಕೆ, ನಿಮ್ಗೆಲ್ಲ ಬಹಳ ಇಷ್ಟವಾದದಂದ್ರೆ ಏನು ಊಟದಲ್ಲಿ ಹಾಗೆಂತಾರು ಉಂಟ? ನಮ್ಗೆ ಕೋಳಿ ಸಾರು ಅಂದ್ರೆ ಇಷ್ಟ, ಮೀನು ಸಾರು ಹೊಂದಿಕೊಂಡು ನಾವು ಇದು ಮಾಡ್ತೀವಿ, ಯಾವುದು ಮನೆಯಲ್ಲಿ ಅದಕ್ಕೆ ಹೊಂದಿಕೊಂಡು. ಓಕೆ ಓಕೆ ಓಕೆ. ಸೊ ಇವಾಗ ಬಸ್ಸಲ್ಲಿ ನಿಮ್ದು ಮಂಗಳೂರಿಂದ ಇಲ್ಲಿ ಬಂದ್ರೆ ನಿಮ್ಗೆ ಇಬ್ರು ಡ್ರೈವರು ಒಬ್ರು ಕಂಡಕ್ಟರ್ ಇರ್ತಾರೆ. ಸೊ ಅವ್ರದ್ದೆಲ್ಲ ನಿಮ್ ಕೋಆಪರೇಷನ್ ಒಳ್ಳೆ ಇರ್ತದ? ಒಟ್ಟಿಗೆ ಇರ್ತದೆ, ಹೊಂದಿಕೊಂಡಿರ್ತದೆ, ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಸರ್, ಡಿಪಾರ್ಟ್ಮೆಂಟ್ ಬಗ್ಗೆ ಎರಡು ಮಾತು. ಡಿಪಾರ್ಟ್ಮೆಂಟ್ ಏನಿಲ್ಲ ಸರ್, ನೌಕರರ ಇದರಿಂದ ಸ್ವಲ್ಪ ಪ್ರಶಸ್ತಿ ಎಲ್ಲ ಬಂದಿದೆ. ನಿಮ್ಗೆ ಪ್ರಶಸ್ತಿ ಎಲ್ಲ ಬಂದ? ಅಲ್ಲ, ಇದಕ್ಕೆ ಡಿಪಾರ್ಟ್ಮೆಂಟ್ಗೆ ಒಂದು ಪ್ರಶಸ್ತಿ ಎಲ್ಲ ಬಂದಿದೆ, ದೇಶದ ನಂಬರ್ ಒನ್ ಸಾರಿಗೆ. ಸೊ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ? ಎಲ್ಲ ಖುಷಿಯಾಗಿರ್ತೀರಿ. ಸೊ ನಿಮ್ಗೇನು ಅದರಿಂದ ಎಂತ ತೊಂದರೆ ಗಿಂದ್ರೆ ಅಂತೆಲ್ಲ ಏನು ಇಲ್ಲ, ಎಲ್ಲ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಸ್ಯಾಲ್ರಿ ಎಲ್ಲ ಟೈಮಲ್ಲಿ ಬರ್ತಾರೆ? ಮೊದಲೆಲ್ಲ 7 ತಾರೀಕಿತ್ತು, ಈಗ ಎಂ ಡಿ ಚೇಂಜ್ ಆದ ಮೇಲೆ ಅನೂಪ್ ಕುಮಾರ್ ಬಂದ ಮೇಲೆ 1 ತಾರೀಕಿಗೆ ಇದು ಮಾಡಿದ್ದಾರೆ. ಓಕೆ, ಸೊ ಅನೂಪ್ ಕುಮಾರ್ ನಿಮ್ಮ ಹೊಸ ಎಂ ಡಿ ಇವಾಗ? ಅನೂಪ್ ಸರ್ ಸ್ವಲ್ಪ ಒಳ್ಳೆಯವರು, ಇದ್ದ ಕೆ ಎಸ್ ಆರ್ ಸಿ ಎಂ ಡಿ ಬಂದ ಮೇಲೆ ಅವರೇ. ಸೊ ಬಾಂಬೆಗೆ ಈಗ 1 ತಿಂಗಳಿಂದ ಬರ್ತೀರಾ? ಅದು ಮುಂಚೆ ಬಂದಿದ್ದೀರಾ ಸರ್ ಬಾಂಬೆ ರೂಟಲ್ಲಿ? ಬಂದಿದ್ದೇನೆ, ಒಂದು ಕೊರೋನಾ ಬರೋ ಒಂದು 3-4 ವರ್ಷದ ಮೊದಲು ಬಂದಿದ್ದೀನಿ. ಕೊರೋನಾ ಬರುವ 3-4 ವರ್ಷ ಮೊದಲು ಬಂದಿದ್ದೀರಾ ಬಾಂಬೆ ರೂಟ್? 3 ತಿಂಗಳು ಬಂದು. ಜಾಸ್ತಿ ಯಾವ ರೂಟಲ್ಲಿ ಹೋಗಿದ್ರಿ? ಜಾಸ್ತಿ ಬೆಂಗಳೂರು ಸರ್. ಬ್ಯಾಂಗ್ಳೂರು? ಅದು ಡೇ ಟ್ರಿಪ್ ಸರ್? ನೈಟ್ ಟ್ರಿಪ್? ನೈಟ್ ಅಂದ್ರೆ ಮಂಗಳೂರಿನಿಂದ ರಾತ್ರಿ ಹೊರಡಿ ಬೆಳಿಗ್ಗೆ ಬೆಂಗಳೂರು, ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ರಿಟರ್ನ್? ನೈಟ್ ಬಿಟ್ಟು ಬೆಳಿಗ್ಗೆ ಇಲ್ಲಿ ಬರ. 3 ದಿವಸ ಡ್ಯೂಟಿ? ಓ, 3 ದಿವಸ ಡ್ಯೂಟಿ. ಮತ್ತೆ ಮಂಗಳೂರಿಗೆ 3ನೇ ದಿನ ಬಂದು ರೆಸ್ಟ್ ಆಗುತ್ತೆ, ಮತ್ತೆ ಮರುದಿವಸ. ಸೊ 1 ದಿನ ರೆಸ್ಟ್. ಸೊ ಅದು ಬಿಟ್ಟು ಬೇರೆ ರಜಾ ಅಂತ ಇರ್ತದೆ ನಿಮ್ಗೆಲ್ಲ? ಬೇರೆ ಸಿ ಎಲ್ ಇ ಎಲ್ ಎಲ್ಲ ಇರ್ತದೆ, ಆದ್ರೆ ಶಾರ್ಟೇಜ್ ಎಲ್ಲ ಇದ್ರೆ ಸ್ವಲ್ಪ ಆಚೆ ಈಚೆ ಮಾಡಿ ಕೊಡ್ತಾರೆ. ಆಚೆ ಈಚೆ ಮಾಡಿ ಕೊಡ್ತಾರೆ. ಸೊ 7 ದಿವಸ ಸಿಕ್ಕಲ್ಲ, ಎಲ್ಲೇ ಸಿಕ್ಕಿದ್ರೆ 1 ದಿವಸ ಸಿಗ್ತದೆ. ಸೊ ರಜಾ ಎಲ್ಲ ಇದೆ? ಇದೆ ಇದೆ. ಎಮರ್ಜೆನ್ಸಿಗೆಲ್ಲ ಬೇಕಾದ್ರೆ ಎಲ್ಲ ಕೊಡ್ತಾರೆ. ಅದೆಲ್ಲ ತಿಳಿಸ್ಬೇಕು ಅವ್ರಿಗೆ, ತಿಳಿಸಿದ್ರೆ ಸ್ವಲ್ಪ ಇದು ಮಾಡ್ತಾರಲ್ಲ ಅವರು. ಇಲ್ಲದ್ರೆ ನಾವು 7 ದಿನಗಳಿಗೆ ರಜೆ ಮಾಡಿದ್ರೆ ಅವರಿಗೆ ರೂಟ್ ನಿಂತು ಬಿಡ್ತಾರೆ, ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ. ಹೌದು 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 ಹೌದು. ಸೊ ಅದೆಲ್ಲ ಏನು ಟೈಮಿಗೆ ಗಾಡಿ ಹೋಗಲ್ಲ, ಟೈಮಿಗೆ ಗಾಡಿ ಹೋಗೋದಿಲ್ಲ. ಈಗ ಬಾಂಬೆ ರೂಟ್ ಹೇಗಿದೆ ಸರ್, ಟ್ರಾಫಿಕ್ ಎಲ್ಲ ಹೇಗಿದೆ? ಟ್ರಾಫಿಕ್ ಎಷ್ಟಿದೆ ಸರ್, ಎಲ್ಲ ಕಡೆ ಟೋಲ್ ಗೇಟ್ ಅಲ್ಲಿ ಬ್ಲಾಕ್ ಆಗ್ತದೆ, ಟೋಲ್ ಸರಿಯಾಗಿ ವರ್ಕ್ ಆಗಲ್ಲ, ಕೆಲವರು ಫಾಸ್ಟ್ ಆಗಿರಲ್ಲ, ಮತ್ತು ರೋಡ್ ಇದು ಕೆಲಸ ಆಗ್ತದೆ, ಎಲ್ಲ ಕಡೆ ಕೆಲಸ ಆಗ್ತದೆ, ಕೆಲಸ ಸ್ವಲ್ಪ ಲೇಟ್ ಆಗ್ತದೆ. ಹೌದು, ರೋಡ್ ಎಲ್ಲ ಒಳ್ಳೇದಾಗ್ತಾ ಉಂಟಲ್ಲ? ಸ್ವಲ್ಪ ಫಾಸ್ಟ್ ಆದ್ರೆ ಸ್ವಲ್ಪ ಅನುಕೂಲ ಆಗ್ತದೆ, ಸ್ವಲ್ಪ ಫಾಸ್ಟ್ ಆದ್ರೆ ಅನುಕೂಲ ಆಗ್ತದೆ. ಸೊ ಗಾಡಿ ಎಲ್ಲ ನಿಮ್ದು ಒಳ್ಳೆ ಮೇಂಟೈನ್ ಆಗಿರ್ತದೆ? ಡಿಪೋ ಅಲ್ಲೆಲ್ಲ ಒಳ್ಳೆ ಮೇಂಟೈನ್ ಮಾಡಿ ಕೊಡ್ತಾರೆ, ಎ ಸಿ ಗಿಸಿ ಎಲ್ಲ ನಾವು ಹೇಳಿದಾಗೆ ಮಾಡಿ. ನಿಮ್ಮ ಪ್ಯಾಸೆಂಜರ್ ಎಲ್ಲ ಒಳ್ಳೆ ಇದೆ ಕೊಡ್ತಾರೆ? ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಏನು ಅವ್ರಿಗೇನು ಕಂಪ್ಲೇಂಟ್ ಇರೋದಿಲ್ಲ? ಎ ಸಿ ಸರಿ ಇಲ್ಲ, ಡ್ರೈವರ್ ಸರಿ ಇಲ್ಲ, ಮಾತಾಡೋದಿಲ್ಲ, ಹಾಗೆಲ್ಲ ಏನು ಕಂಪ್ಲೇಂಟ್ ಇಲ್ಲ. ಸೊ ಪ್ಯಾಸೆಂಜರ್ ಕೂಡ ಎಲ್ಲ ನಮಗೆ ಸಹಕರಿಸ್ತಾರೆ, ಎಲ್ಲ ಪರಿಚಯ. ಓಕೆ ಓಕೆ. ಸೊ ಪ್ಯಾಸೆಂಜರ್ಗೆ ಒಂದು 2 ಮಾತು ಹೇಳಿ ಸರ್, ವೀಕ್ಷಕರಿಗೆ 2 ಮಾತು. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲರೂ ಸಂತೋಷದಿಂದ ನಗುತ್ತಾ ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಎಂದು ವಿನಂತಿ ಮಾಡ್ತೀನಿ. ಓ
ಕೊಂಕಣಿಯಲ್ಲಿ ಒಂದೆರಡು ಲೈನ್ಸ್ ಬಾಬಾಯ್ ನೀನು ಹುಸೇನ್ ಸಂತೋಷಾನ ಅಂಚ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸಾರ್ ಪ್ರಯಾಣಿಕರನ್ನ